ವೀಕ್ಷಕ ಬಂದವರಿಗೆಲ್ಲ ಅನಂತ ನಮಸ್ಕಾರಗಳು. ಹೆಂಗ್ ಚೆನ್ನಾಗಿದ್ದೀರಿ ಎಲ್ಲ? ಒಳ್ಳೆ ಒಳ್ಳೆಯದು ಒಳ್ಳೆಯದು ಒಳ್ಳೆಯದು. ಶುಭ ಮುಂಜಾನೆ ನಮಗೆಲ್ಲರಿಗೂ, ಶುಭ ಮುಂಜಾನೆ. ಇಂದು ನಾನು ಒಂದು ಏನು ಹೇಳ್ತೀನಪ್ಪ ಅಂದರೆ, ನ್ಯಾಚುರಲ್ ಹೇರ್ ಡೈ, ಬಿಳಿ ಕೂದಲು ಸಮಸ್ಯೆಗೆ ನ್ಯಾಚುರಲ್ ಹೇರ್ ಡೈ ತಯಾರಿಕೆ ವಿಧಾನ ಹೇಳ್ತೀನಿ ನಿಮಗೆ. ಅದಕ್ಕೆ ಪೂರ್ವದೊಳಗೆ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮಾಡಿ ನನ್ನ ಹುರುಪು ತುಂಬಿದರೆ ಅದ್ಭುತವಾದ ಮಾಹಿತಿ ನೀಡ್ತೀನಿ ಅಂತ ಹೇಳಿ ನಿಮಗೆ. ನಾನು ಇನ್ನೂ ಅದ್ಭುತವಾದಂಥ ಮಾಹಿತಿ ನೀಡ್ತೀನಿ ನಿಮಗೆ. ನಾನು ಏನು ಮಾಡ್ಬೇಕಪ್ಪ, ಇದಕ್ಕೆ ಏನೇನು ಸಾಮಾನು ಬೇಕಪ್ಪ ಅಂದರೆ, ಒಣ ನೆಲ್ಲಿಕಾಯಿ ಪುಡಿ ಬೇಕು 50 ಗ್ರಾಮ್, ಸೀಕಾಯಿ ಪುಡಿ 50 ಗ್ರಾಮ್ ಪೌಡರ್ ಬೇಕು, ಟೀ ಪೌಡರ್ 1 ಟೀ ಟೇಬಲ್ ಚಮಚ ಅದು ಸಾಕು, ಮತ್ತು ಕಬ್ಬಿಣದ ಬಾಣಲಿ ಬೇಕು, ನೀರು ಬೇಕು, ಮೆಹಂದಿ ಪೌಡರ್ 50 ಗ್ರಾಮ್ ಬೇಕು, ಭೃಂಗರಾಜ ಪೌಡರ್ 50 ಗ್ರಾಮ್ ಬೇಕು. ಇವನ್ನೆಲ್ಲವನ್ನು ಸೇರಿಸಿ ಏನು ರೀ ಪೇಡಿ ಪೌಡರ್ನ ಇವನ್ನ ಬಾಣಲಿಯಾಗಿ ಹಾಕಿ 3-4 ದಿನ ಇಟ್ಟು ಇವನ್ನೆಲ್ಲವೂ ಸೇರಿಸಿ ಏನ ಕಲಿಸಿ ಕಬ್ಬಿಣದ ಬಾಣಲೆ ಆದ ಬಾಣಲೆ ಕಬ್ಬಿಣದ ಬಾಣಲೆ ಆದರೆ ಭಾಳ ಒಳ್ಳೆಯದು. ಇದನ್ನು ಹಾಕಿ 3-4 ದಿನ ಇಡಬೇಕು. ಇದನ್ನು ಇಟ್ಟು ಇದನ್ನು ನೀವು ಇದನ್ನು ಎರಡೇ ಹಚ್ಕೊತೀರ ಆ ಥರ ಹಚ್ಕೊಂಡು 1-2 ತಾಸು ಬಿಟ್ಟು ನೀವು ತಲೆ ಬುಡಕ್ಕೆ ಹೋಗಂಗೆ ಕೂದಲು ತಳಕ್ಕೆ ಹೋಗಂಗೆ ಹಚ್ಚಿ ತಲೆಗೆ ಹಚ್ಚಿ ಹಚ್ಕೊಂಡ್ರೆ ಎರಡೇ ನಿಮ್ಮ 3-4 ದಿನ ಮಾಡಿ ಮೊದಲು ಮುಂಚಿತ ಮಾಡಿ ಇಟ್ಕೋಬೇಕು. ನಿಮ್ಮ ನಾಳೆಗೆ ಇಟ್ಕೋಬೇಕು, ಬಾದ್ರೆ ನಾಳೆ ಇಟ್ಕೋಬೇಕು. 1-2 ದಿನ ಮುಂಚಿತ ಮಾಡಿ ಇಟ್ಕೊಂಡ್ರೆ ಅಂದ್ರೆ ಭಾಳ ಒಳ್ಳೆಯದು, ಪರಿಣಾಮ ಕೊಡ್ತದೆ. ಮತ್ತು ನಿಮ್ಮ ಕೂದಲು ಅಗ್ರಿ ಕಪ್ಪಾಗಿ ಹೊಳಪಾಗಿ ಕಾಣಿಸ್ತಾವೆ, ಮತ್ತು ಇದರಿಂದ ಯಾವುದೇ ಅಡ್ಡ ಪರಿಣಾಮ ಇರುವುದಿಲ್ಲ. ಏನು ಅಡ್ಡ ಪರಿಣಾಮ ಇಲ್ಲ, ಯಾಕಂದರೆ ಇದು ಆರ್ಗ್ಯಾನಿಕ್ ಮತ್ತು ಆಯುರ್ವೇದಿಕ್ ಇರ್ತದೆ, ಇಡಬುರಿಕೆ ಅದು. ಏನು ಇದರಲ್ಲಿ ಏನು ಸೈಡ್ ಎಫೆಕ್ಟ್ ಇಲ್ಲ. ಇವು ಹತ್ಕೊತೀರಿ ಹಿಂಡಿ ಕಾ ಪಾಂಡಿ ಕಾ ಪಯ್ಯ ಕಾ ಅವು ಕಾ ಕಾಡಿ ಅಂಥವು ಇವೆಲ್ಲವೂ ಕೆಮಿಕಲ್ಲು ತುಂಬಿರ್ತಾವೆ. ಕೆಮಿಕಲ್ ಇಲ್ಲ ಅಂತೇಳಿ ಬೇಕಾದ್ರೆ ಒಬ್ಬೊಬ್ಬರು ಪ್ರೂವ್ ಮಾಡಲಿ, ಏನು ಹೆರ್ಡಾಯಿ ಮಾಡ್ತಾರಲ್ಲ ಅವ್ರು, ಒಬ್ಬರು ಕೆಮಿಕಲ್ಸ್ ಹಾಕಿಲ್ಲ ನಾವು ಅಂತೇಳಿ ಪ್ರೂವ್ ಮಾಡಲಿ. ನಾನು ಬೆಕ್ಕದಂಗೆ ಅವ್ರಿಗೆ ನಾನು ಶರಣು ಶರಣಾರ್ಥಿಗಳು, ನಾವು ಶರಣು ಹಕ್ಕಿನವ್ರಿಗೆ ನಾನು ಅಂಥ ಅದ್ಭುತವಾದಂಥ ಇದ್ರಾಗ ಏನೂ ಕೆಮಿಕಲ್ಸ್ ಇಲ್ಲಪ್ಪ, ಇಂಥ ಅದ್ಭುತವಾದಂಥ ಐತಿ ತಾಯಿಗಳು. ನೀವು ಮಾಡಿರಿ, ನಿಮ್ಮ ಬಿಳಿ ಕೂದಲು ಸಮಸ್ಯೆ ದೂರ ಆಗುತ್ತೆ. ನ್ಯಾಚುರಲ್ ಹೇರ್ ಡೈ ಅದ್ಭುತವಾದಂಥ ಮಾಹಿತಿ ಐತಿಲ್ಲ, ಅದಕ್ಕೆ ನೀವು ಮಾಡಿದ್ರಂದ್ರೆ ನಾ ಹೇಳಿದಕ್ಕೂ ಒಂದು ಸಾರ್ಥಕ ಆಗುತ್ತೆ. ಅದಕ್ಕೆ ನಮ್ಮ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ. ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮತ್ತು ಇನ್ನೊಂದು ಅದ್ಭುತ ಮಾಹಿತಿ ತೊಗೊಂಡು ಮತ್ತೆ ಭೇಟಿ ಹಾಕಿರಿ ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು. ಹಾಂ, ಇನ್ನೊಂದು ಮಾಹಿತಿ ಹೇಳೋದು ಮಾಡ್ತೀನಿ ನಿಮಗೆ. ನಾನು ನಮ್ಮಲ್ಲಿ ಸಕಲ ಕಷ್ಟ ನಿವಾರಣಾ ಯಂತ್ರ ಸಿಗ್ತ, ಅದಕ್ಕೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಫೋನ್ ನಂಬರ್ ಕೊಟ್ಟಿರ್ತೀನಿ, ಆ ಇದಕ್ಕೆ ನೀವು ಸಂಪರ್ಕ ಮಾಡ್ಬೋದು. ಏನ್ರಿ ಸಕಲ ಕಷ್ಟ ನಿವಾರಣಾ ಯಂತ್ರ, ಸಕಲ ಕಷ್ಟ ನಿವಾರಣಾ ಯಂತ್ರ ಸಿಗ್ತೈತಿ, ಅದನ್ನು ತಯಾರಿಸಿಕೊಡಲಾಗುತ್ತದೆ. ನಿಮ್ಮ ಹೆಸರು ಯಾಕಂದರೆ ಅವರವ್ರ ಹೆಸರು ಮೇಲೆ ಮಾಡಬೇಕಾಗತ್ತೆ, ನೀವು ಹೇಳಿದ್ದನ್ನು ಮಾಡಿಸಿ ಇದನ್ನು ಮಾಡಿಕೊಡ ಕೊಡಲಾಗುವುದು. ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು, ನಮಸ್ಕಾರ.